ನಮಸ್ತೆ ಗೆಳೆಯರೇ. ಏನು ಇವನ ಅಹೋರಾತ್ರ ಯಾವಾಗಲೂ ಯಾಕೆ ಸಂತೋಷವಾಗಿರ್ತಾನೆ ಅಂತ ನಿಮಗೆಲ್ಲ ಅಚ್ಚರಿ ಮೂಡಿರಬಹುದು. ಇವನಿಗೆ ಜೀವನದ ಒಂದು ರಹಸ್ಯ ತಿಳಿದು ಹೋಯಿತು. ಇದು ಗುಪ್ತವಾದ ವಿಚಾರ. ಪರಿಸರದೊಂದಿಗೆ ಹೊಂದಿಕೊಂಡು ಬದುಕೋದು, ಶಿವಲಿಂಗದಂತೆ ಬದುಕೋದು ಅಂತ. ಏನು ಶಿವಲಿಂಗದಂತೆ ಬದುಕೋದು? ಶಿವಲಿಂಗ ಅಂದರೆ ಪಾರ್ವತಿ ಮತ್ತು ಪರಮೇಶ್ವರರ ಪ್ರತಿರೂಪ. ಅದು ಅಂದರೆ ಪ್ರಕೃತಿ ಮತ್ತು ಪುರುಷರ ಸಮಾಗಮ. ಜೇನು ಹುಳುವಿನಂತೆ ಬದುಕುವುದು ಅಂತ. ಜೇನು ಹುಳ ಏನು ಮಾಡುತ್ತೆ? ಪರಾಗಸ್ಪರ್ಶ ಮಾಡುತ್ತೆ. ಪರಾಗವನ್ನು ತೆಗೆದುಕೊಂಡು ಪರಾಗವನ್ನು ಹರಡುತ್ತೆ. ಹೂವಿನಿಂದ ಹೂವಿಗೆ ಹರಡಿ ಪ್ರಕೃತಿ ಬೆಳೆಯುವಂತೆ ಮಾಡುತ್ತೆ. ಇದನ್ನು ಅರಿತ ಅಹೋರಾತ್ರ ಚಿಟ್ಟೆಗಳ ಥರ ಬದುಕೋದಕ್ಕೆ ಶುರು ಮಾಡಿದ. ಆದಷ್ಟು ಪರಿಸರವನ್ನು ಸಲಹುವುದು, ಪರಿಸರವನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಪರಿಸರದೊಂದಿಗೆ ಬದುಕುವುದು, ಪ್ರಾಣಿ ಪಕ್ಷಿಗಳಾಗಲಿ ಯಾವುದಕ್ಕೆ ಆಗಲಿ ಸಂತೋಷವಾಗಿ ಇರೋಂಗೆ ಮಾಡೋದು. ಎಲ್ಲರೂ ಸುಖವಾಗಿರಬೇಕು ಅಂತ ಬಯಸ್ತಾ ಇರೋದು. ಸರ್ವೇ ಜನ ಸುಖಿನೋ ಭವಂತು ಅಂತ. 10 ಜನಕ್ಕೆ ತೊಂದರೆ ಆದರೆ ಒಬ್ಬರಿಗೆ ಕಷ್ಟ ಆದರೂ ಪರವಾಗಿಲ್ಲ ಅನ್ನೋ ಒಂದು ಉದ್ದೇಶ ಅಷ್ಟೇ. ಒಬ್ಬನಿಂದ 10 ಜನಕ್ಕೆ ತೊಂದರೆ ಆಗ್ತಿದ್ರೆ ಆ ಒಬ್ಬನಿಗೆ ಬುದ್ಧಿ ಹೇಳೋದು. ಅದೇ ನಮ್ಮ ಜೂಜು ಮುಕ್ತ ಹೋರಾಟ ಆಗಿತ್ತು. ಹೀಗಿರುವಾಗ ಇವನು ನಿತ್ಯ ಕರ್ಮ ಏನು ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಇವನು ಕೋಟ್ ಹಾಕ್ಕೊಂಡಿರ್ತಾನೆ, ನೋಡಿದ್ದೀರಾ ನೀವು. ಆ ಕೋಟಲ್ಲಿ ಅನೇಕ ಪಾಕೆಟ್ಸ್ ಇರುತ್ತೆ. ಆ ಪಾಕೆಟ್ಸಲ್ಲಿ ಬೀಜಗಳು ಇಟ್ಕೊಂಡಿರ್ತಾನೆ. ಇದು ಸೀತಾ ಮಾತೆಯಿಂದ ಕಲಿತ ವಿದ್ಯೆ ಅಹೋರಾತ್ರ. ಸೀತಾ ಅಂದ್ರೇ ಸೀರಜಾತ ಅಂತ ಅರ್ಥ. ಸೀರಜಾತ, ಸೀರ ಅಂದರೆ ನೇಗಿಲು, ನೇಗಿಲಿನಿಂದ ಹುಟ್ಟಿದವಳು. ಭೂಮಿಗೆ ಹುಟ್ಟಿದವಳಿಗೆ ಭೂಮಿಯ ಗುಣ ಗೊತ್ತಿಲ್ಲದೆ ಇರುತ್ತ. ಯಾವಾಗಲೂ ಸೀರೆಯ ಸೆರಗಿನಲ್ಲಿ ಬೀಜಗಳನ್ನು ಕಟ್ಕೊಳ್ತಾ ಇದ್ಲು. ಅನೇಕ ಬೀಜಗಳ ಉತ್ಪತ್ತಿಗೆ ಕಾರಣಲಾದಳು ಸೀತೆ. ಪಾರ್ವತಿಯೂ ಅಷ್ಟೇ. ಹೀಗಿರುವಾಗ ಆ ಸೀತೆ ಅಯೋಧ್ಯೆಗೆ ರಾಮನ ಜೊತೆ ಹೋಗಬೇಕಾದ್ರೆ ಮಿಥಿಲೆಯಿಂದ ದಾರಿ ಉದ್ದಕ್ಕೂ ಬೀಜಗಳನ್ನು ಹರಡಿಕೊಂಡೇ ಹೋದಳು. ಈ ಒಂದು ರಾವಣನ ಜೊತೆ ಟೆನ್ಷನ್ನಲ್ಲಿ ಆ ಹಂಸ ವಿಮಾನದಲ್ಲಿ ಅವನು ಅಪಹರಣ ಮಾಡಬೇಕಾದ್ರೂ ಕೂಡ ಲಂಕೆವರೆಗೂ ಬೀಜಗಳನ್ನು ಚೆಲ್ತಾ ಹೋದ್ಲು. ಆವಾಗ ಚೆಲ್ಲಿದ ಬೀಜಗಳೇ ಸೀತಾಫಲ. ಆ ಸೀತಾಫಲಗಳನ್ನು ಜಾಡು ಹುಡುಕೊಂಡೇ ಹೋಗಿದ್ದು ರಾಮ. ಆ ರಾಮ ಸೀತಾಫಲ ನೋಡಿದ ತಕ್ಷಣ ಓಕೆ, ಇದೇ ರಸ್ತೆಯಲ್ಲಿ ಹೋಗಿದೆ ಅಂತ ಅದೇ ಜಾಡಿನಿಂದನೇ ನಮ್ಮ ಹಂಪಿಯಿಂದ ರಾಮೇಶ್ವರದವರೆಗೂ ಅವರಿಗೆ ದಾರಿ ಸಿಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಅದಕ್ಕೆ ಉತ್ತರವಾಗಿ ರಾಮಫಲ, ಹನುಮಫಲ, ಲಕ್ಷ್ಮಣ ಫಲ ಬೀಜಗಳನ್ನು ಹಾಕ್ಕೊಂಡೋದ್ರು. ಬೀಜಗಳೇ ದಾರಿ ತೋರಿಸ್ತು. ಸೀತೆಯನ್ನು ಯಾವ ಮರಗಳನ್ನು ಕಾಪಾಡಿದ್ಲೋ ಆ ಬೀಜಗಳಿಂದನೇ ತನ್ನನ್ನು ಹುಡುಕುವಂತಾಯಿತು. ಅದೇನೇ ಇರಲಿ, ತೋರಿಸ್ತೀನಿ ಬನ್ನಿ. ಅಹೋರಾತ್ರ ಏನು ಮಾಡ್ತಾನೆ, ಇಂಥ ಬೀಜಗಳನ್ನು ಯಾವಾಗಲೂ ಜೋಬಲ್ಲಿ ಇಟ್ಕೊಂಡಿರ್ತಾನೆ. ನೋಡಿ, ಲಾಜವಂತಿ ಬೀಜಗಳು ನೋಡಿ ಹೆಂಗಿದೆ ಇವೆಲ್ಲ. ನೋಡು, ಅಗತಿ ಬೀಜಗಳು ನೋಡಿ. ಗುರುಗಂಜಿ ಕೇಳಿದಿರಾ? ಇದೊಂದು ರೀತಿಯ ಜಾತಿಯ ಗುರುಗಂಜಿ. ಇದು ಗೋಲ್ಡ್ ಕಲರ್ ಗುರುಗಂಜಿ. ಇದು ವೈಜಯಂತಿ ಮಾಲಾ. ವೈಜಯಂತಿ ಅಂದರೆ ವಿಷ್ಣುವಿಗೆ ತುಂಬ ಪ್ರಿಯ. ಇದರ ಮಾಲೆ ಹಾಕಿದ್ರೆ ಆ ವೈಜಯಂತಿ ಬೀಜಗಳು. ಇದು ಗುರುಗಂಜಿನೇ. ಹೀಗೆ ಎಲ್ಲ ಬೀಜಗಳನ್ನು ಎಲ್ಲಿ ಹರಿತು ಹುಲ್ಲು ಸಿಗುತ್ತೋ ಅಲ್ಲಿ ಸುಮ್ಮನೆ ಚೆಲ್ಕೊಂಡು ಹೋಗ್ತಾನೆ. ಅಂದರೆ ಸಹಜ ಪ್ರಕೃತಿಗೆ ಅಗಾಧವಾದಂತಹ ಪಿರಿದಾದ ಅಹೋರಾತ್ರ ಅಳಿಯಲೂ ಆಗದಂತಹ ಪ್ರಕೃತಿಗೆ ಅಳಿಲು ಸೇವೆ ಅಂತ ಭಾವಿಸ್ಕೊಂಡು ಹಾಕ್ತಾನೆ. ನೀವು ಇದನ್ನೂ ಮಾಡ್ಬೋದು. ಇಷ್ಟಲ್ಲದೆ ನೀವು ಇನ್ನೊಂದು ಮಾಡ್ಬೋದು. ನಿಮ್ಮ ಕೈಲಿ ಆಗಲ್ವಾ? ಮನೆಯಿಂದ ಅಕ್ಕಿ ಕಾಳು ಕಿಚನ್ಗೆ ಹೋಗ್ಬಿಟ್ಟು ಒಂದು ಹಿಡಿ ಅಕ್ಕಿ ಕಾಳಾಗಲಿ, ಬೇಳೆ ಆಗಲಿ, ಸಕ್ಕರೆ ಆಗಲಿ, ಬೆಲ್ಲ ಆಗಲಿ ತಗೊಂಡು ಜೋಬ್ಗೆ ಹಾಕ್ಕೊಳ್ಳಿ ಒಂದು ಪಟ್ಟಣದಲ್ಲಿ. ಅದನ್ನೇ ಚೆಲ್ಕೊಂಡೋದ್ರೂ ಸಾಕು. ಆ ಬೆಲ್ಲ ತಿನ್ನೋ ಇರುವೆಗಳು, ಮರಗಿಡ ಬೆಳೆಸುತ್ತವು, ಕ್ರಿಮಿಕೀಟಗಳು ಮರಗಿಡಗಳಿಗೆ ಸಂಪತ್ತು ಮಾಡುತ್ತೆ. ಫಲವಂತ ಮಾಡುತ್ತೆ. ಇದನ್ನು ನಿಮಗೆ ತಿಳಿಸಬೇಕು ಅನ್ನಿಸ್ತು ಇವತ್ತು. ಅದಕ್ಕೆ ನೀವು ಈ ರೀತಿ ಮಾಡಿ. ಯಾಕೆ ಅಹೋರಾತ್ರ ಸುಖವಾಗಿರ್ತಾನೆ ಅಂದರೆ ಇದರ ಪ್ರತಿಫಲವೇ ಇರಬಹುದು. ಇವನು ಮಾಡುವ ಸಣ್ಣ ಪುಟ್ಟ ಪಾಪಗಳನ್ನು ಕ್ಷಮಿಸಿ ಪರಿಸರಮ್ಮ, ನೀನು ನನ್ನ ಸೇವೆ ಮಾಡ್ತಾ ಇದೀಯಾ, ನೀನು ನಾನು ಚೆನ್ನಾಗಿ ಇಟ್ಕೋತೀನಿ ಕಂದ ಅಂತ ಹೇಳ್ತಾ ಇರೋ ಭಾವನೆ ಯಾವಾಗಲೂ ಆಗುತ್ತೆ ಅಹೋರಾತ್ರನಿಗೆ. ಇದುವರೆಗೂ ಯಾವುದೇ ಒಂದು ಜಯಾಪಜಯಗಳನ್ನು ನೋಡದೆ ಕೆಲಸಗಳನ್ನು ಮಾಡೋ ಅಹೋರಾತ್ರನಿಗೆ ಅಪಜಯದ ದುಃಖನೇ ಕೊಟ್ಟಿಲ್ಲ ತಾಯಿ ಪರಿಸರಮ್ಮ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಕೈಲಾದಷ್ಟು ಮಾಡಬೇಕು. ಏನೋ ಒಂದು ನಮ್ಮ ಹುಡ್ಕೊಂಡು ಬೇಕು ಅಂತ ಹೋಗಿ ಮಾಡಬೇಡಿ. ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ಮಾಡಿ ಸಾಕು. ಅದು ಬೆಳ್ಕೊಳ್ಳೋದು ಅದ್ರ ಇಷ್ಟ. ಅಟ್ಲೀಸ್ಟ್ ಅದಕ್ಕೆ ಬೆಳೆಯೋಕ್ಕೊಂದು ಜಾಗ ತೋರಿಸಿ, ನಿಮಗೆ ಒಳಿತಾಗತ್ತೆ. ನೀವು ಬೀಜಗಳನ್ನ ಖರೀದಿ ಮಾಡಬೇಕಾಗಿಲ್ಲ. ನೀವು ಯಾವುದೇ ಒಂದು ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಫ್ಲಾರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಬೀಜಗಳು ಫ್ರೀಯಾಗಿ ಸಿಗುತ್ತೆ ನಿಮಗೆ. ಅದರ ಪ್ರಕಾರ ನೀವು ಹರಡಿ. ಅಹೋರಾತ್ರನಿಗೆ ವೈಜಯಂತಿ ಅಂದರೆ ತುಂಬ ಇಷ್ಟ. ಇದನ್ನು ಏನೋ ಒಂಥರ ಫೀಲಿಂಗ್ ಅದು. ಅದು ರುದ್ರಾಕ್ಷಿ ಇವೆಲ್ಲ ಬೇಕು ಅಂತಲೇ ಬೇರೆ ಬೇರೆ ಎಲ್ಲೂ ಸಿಗದೇ ಇರುವಂತಹ ರೇರ್ ಬೀಜಗಳನ್ನು ಕಲೆಕ್ಟ್ ಮಾಡ್ತಾನೆ. ಅದನ್ನು ಹಾಕ್ಕೊಂಡು ಹೋಗ್ತಾನೆ. ಏನೋ ಒಂದು ಆತ್ಮಸಂತೃಪ್ತಿ, ನಿಮಗೂ ಈ ತೃಪ್ತಿ ಸಿಗಲಿ ಅಂತ ಹೇಳ್ತಾ ಈ ಸಣ್ಣ ಲೈವನ್ನು ಮುಗಿಸ್ತಾ ಇದ್ದಾನೆ. ಧನ್ಯವಾದ ಅಹೋರಾತ್ರ.